ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿ. ತಮಗೆಲ್ಲ ಗೊತ್ತಿರುವಂತಹದ್ದು ಅಲ್ಲಮ ಪ್ರಭು ಯೋಮಕಾಯ ಬಯಲು ದೇಹಿ ಜ್ಞಾನಿ ಇಂಥ ವ್ಯಕ್ತಿಯ ಚಿತ್ರ ಸಂಕ್ಷಿಪ್ತವಾದ ಪರಿಚಯ ಇಲ್ಲಿದೆ. ಅಮಲ ಜ್ಞಾನ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಪರಂಜ್ಯೋತಿ ಬಯಲು ದೇಹಿ. ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಪರಂಜ್ಯೋತಿ ಬಯಲು ದೇಹಿ. ವಿಮಲ ಜ್ಞಾನವನ್ನು ಅರಿಯದೆ ತೊಳಲಾಡುತ್ತಿದ್ದ ವಿಮಲ ಜ್ಞಾನವನ್ನು ಅರಿಯದೆ ತೊಳಲಾಡುತ್ತಿದ್ದ ನಿರ್ಮಲ ಮನದ ಶರಣರ ಬಳಿ ಸಾರಿ ನಿರ್ಮಲ ಮನದ ಶರಣರ ಬಳಿ ಸಾರಿ ಕರ್ಮ ಪಥವ ತೊಡಕ ಸರಿಸಿ ಕರ್ಮ ಪಥದ ತೊಡಕ ಸರಿಸಿ ಕಾಯಕ ತತ್ವದ ಮರ್ಮವನು ಅರುಹಿ ಕಾಯಕ ತತ್ವದ ಮರ್ಮವನು ಅರುಹಿ ನಿಜ ಶರಣ ಪಥವ ತೋರಿಸಿದ ವಿಮಲ ಶೂನ್ಯ ಸಿಂಹಾಸನಾಧೀಶ ಅಲ್ಲಮ ಪ್ರಭುವಿನ ಸದಮಲ ಜ್ಞಾನ ಪಥವ ನೀ ಕರುಣಿಸೋ ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಇದೇ ವಚನವನ್ನು ಮಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಪರಂ ಜ್ಯೋತಿ ಬಯಲು ದೇಹಿ ವಿಮಲ ಪರಂ ಜ್ಯೋತಿ ಬಯಲು ದೇಹಿ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಪರಂ ಜ್ಯೋತಿ ಬಯಲು ದೇಹಿ ವಿಮಲ ಪರಂ ಜ್ಯೋತಿ ಬಯಲು ದೇಹಿ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಜ್ಞಾನವನರಿಯದೆ ತೊಳಲಾಡುತ್ತಿದ್ದ ವಿಮಲ ಜ್ಞಾನವನರಿಯದೆ ತೊಳಲಾಡುತ್ತಿದ್ದ ನಿರ್ಮಲ ಮನದ ಶರಣರ ಬಳಿ ಸಾರಿ ನಿರ್ಮಲ ಮನದ ಶರಣರ ಬಳಿ ಸಾರಿ ಕರ್ಮ ಪಥದ ತೊಡಕ ಸರಿಸಿ ಕರ್ಮ ಪಥದ ತೊಡಕ ಸರಿಸಿ ಕಾಯಕ ತತ್ವದ ಮರ್ಮವನರುಹಿದ ಕಾಯಕ ತತ್ವದ ಮರ್ಮವನರುಹಿದ ನಿಜ ಶರಣ ಪಥವ ತೋರಿಸಿದ ನಿಜ ಶರಣ ಪಥವ ತೋರಿಸಿದ ವಿಮಲ ಶೂನ್ಯ ಸಿಂಹಾಸನಾಧೀಶ ವಿಮಲ ಶೂನ್ಯ ಸಿಂಹಾಸನಾಧೀಶ ಅಲ್ಲಮ ಪ್ರಭುವಿನ ಸದಮಲ ಜ್ಞಾನ ಅಲ್ಲಮ ಪ್ರಭುವಿನ ಸದಮಲ ಜ್ಞಾನ ಪಥವನಿ ಕರುಣಿಸು ಪಥವನಿ ಕರುಣಿಸು ಅಪ್ರತಿಮ ಚೇತನ ಪಥವನಿ ಕರುಣಿಸು ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಪರಂ ಜ್ಯೋತಿ ಬಯಲು ದೇಹಿ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ವಿಮಲ ಪರಂ ಜ್ಯೋತಿ ಬಯಲು ದೇಹಿ ವಿಮಲ ಜ್ಞಾನವನರಿಯದೆ ತೊಳಲಾಡುತ್ತಿದ್ದ ವಿಮಲ ಜ್ಞಾನವನರಿಯದೆ
ತೊಳಲಾಡುತ್ತಿರ್ತ ನಿರ್ಮಲ ಮನದ ಶರಣರ ಬಳಿ ಸಾರಿ ನಿರ್ಮಲ ಮನದ ಶರಣರ ಬಳಿ ಸಾರಿ ಕರ್ಮ ಪಥದ ತೊಡಕ ಸರಿಸಿ ಕರ್ಮ ಪಥದ ತೊಡಕ ಸರಿಸಿ ಕಾಯಕ ತತ್ವದ ಮರ್ಮವನರುಹಿ ನಿಜ ಶರಣ ಪಥವ ತೋರಿಸಿದ ನಿಜ ಶರಣ ಪಥವ ತೋರಿಸಿದ ವಿಮಲ ಶೂನ್ಯ ಸಿಂಹಾಸನಾಧೀಶ ವಿಮಲ ಶೂನ್ಯ ಸಿಂಹಾಸನಾಧೀಶ ಅಲ್ಲಮ ಪ್ರಭುವಿನ ಸದಮಲ ಜ್ಞಾನ ಅಲ್ಲಮ ಪ್ರಭುವಿನ ಸದಮಲ ಜ್ಞಾನ ಪಥವನಿ ಕರುಣಿಸೋ ಪಥವನಿ ಕರುಣಿಸು ಪಥವನಿ ಕರುಣಿಸು ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ಅಮಲ ಜ್ಞಾನ ಭಕ್ತಿ ವೈರಾಗ್ಯಗಳ ಮಿತ್ರರಾಗಿರುವಂಥ ಕೆಂದುಹುಳಿಯವರು ಹಾಡಿದ ವಚನದ ವಿವೇಚನೆಯನ್ನು ನಾನೀಗ ಮಾಡ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಬಸವಾದಿ ಶರಣರ 100,000 ಶರಣರಿಗೆ ಗುರುವಾದಂತಹ ಅದ್ವಿತೀಯ ಅಪ್ರತಿಮ ವ್ಯಕ್ತಿತ್ವ ಹೊಡೆದಂಥ ವ್ಯಕ್ತಿ ಅಲ್ಲಮ ಪ್ರಭು. ಆ ಅಲ್ಲಮ ಪ್ರಭುವನ್ನು ಶರಣರಾದಿಯಾಗಿ ಎಲ್ಲ ವಿದ್ವಾಂಸರು ಕರೆಯುತ್ತಿರುವಂತಹದ್ದು ವ್ಯೋಮಕಾಯ ಬಯಲುದೇಹಿ ಬಯಲುದೇಹಿ ಎಂದು. ಆ ಪ್ರಭುವಿನ ವ್ಯಕ್ತಿತ್ವವೇ ಅಂತಹದು. ಈ ನಾನು ವಚನದಲ್ಲಿ ಅವನ ವ್ಯಕ್ತಿತ್ವದ ಚಿತ್ರಣದ ಬಗ್ಗೆ ನನ್ನ ಅಲ್ಪ ತಿಳುವಳಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಮಲ ಜ್ಞಾನ ಭಕ್ತಿ ವೈರಾಗ್ಯ ವೈರಾಗ್ಯ ನಿಧಿ ಜ್ಞಾನ ನಿಧಿ ಜ್ಞಾನದ ತವನಿಧಿ ಅಮಲ ಪವಿತ್ರವಾಗಿರುವಂತಹ ಜ್ಞಾನ. ಈ ಜ್ಞಾನಕ್ಕೆ ಕೊನೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ, ಅದು ಅಕ್ಷಯ. ಪಂಪ ಕವಿಯ ಒಂದು ಮಾತು ಬರ್ತಾ ಇದೆ, ಕ್ಷೇಮಣಮಿಲ್ಲ ಕೇಳಿದು ಕಡೆಗಂಡವನಾವನಮ್ಮಿಲ್ಲ ತದಕ್ಷಯ ನಿಧಿ. ಅದು ಅಕ್ಷಯ ಪಾತ್ರೆ ನಿಧಿ ಜ್ಞಾನ. ಇಂಥ ಜ್ಞಾನಿಯಾದ ವ್ಯಕ್ತಿ ಅಲ್ಲಮ ಪ್ರಭುದೇವ. ಹುಟ್ಟಿನಿಂದ ನಟವರ ಜನಾಂಗದಲ್ಲಿ ಬಂದಂಥ ಈ ಒಬ್ಬ ಪುರುಷ ಚಾಮರಸನ ಪ್ರಕಾರ 14ನೇ ಶತಮಾನದ ಚಾಮರಸ ಅನುಭಾವಿ ಕವಿಯ ಮೂಲಕವಾಗಿ ಅಲ್ಲಮ್ಮನ ತಂದೆ ತಾಯಿಗಳು ಸುಜ್ಞಾನಿ ಮತ್ತು ನಿರಹಂಕಾರ. ನನ್ನ ತಿಳುವಳಿಕೆ ಮಟ್ಟಿಗೆ ಔಚಿತ್ಯಪೂರ್ಣವ ಹೆಸರನ್ನು ಚಾಮರಸ ಕೊಟ್ಟಿದ್ದಾನಂತ ನನಗನ್ನಿಸ್ತಾ ಇದೆ. ಇಂಥ ತಂದೆ ತಾಯಿಗಳ ಮಗನಾಗಿರುವಂತಹ ಪ್ರಭುದೇವ ಮೊದಮೊದಲು ಸ್ಥಾವರಲಿಂಗ ಪೂಜಕನೇ ಆಗಿದ್ದ. ಈತನ ಊರು ತಮಗೆಲ್ಲ ಗೊತ್ತಿರುವಂತೆ ಬಳ್ಳಿಗಾವಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತಹದ್ದು. ಅಕ್ಕಮಹಾದೇವಿಯವರು ಅಲ್ಲಿಯವರೇ, ಉಡತಡಿಯವಳು ಇವರು ಬಳ್ಳಿಗಾವಿ, ಇವನು ಪ್ರಭುದೇವರು ಅಲ್ಲಿಯವರೇ. ಇವರು ಕಲ್ಯಾಣದಲ್ಲಿ ಆ ಬಸವನ ಕಾಯಕ ದಾಸೋಹ ತತ್ವದ ಇಷ್ಟಲಿಂಗ ಪರಿಕಲ್ಪನೆಯ ವಿಷಯವನ್ನು ತಿಳಿದುಕೊಂಡಂತಹ ಪ್ರಭುದೇವ ಕಲ್ಯಾಣಕ್ಕೆ ಬರ್ತಾ ಇದ್ದಾನೆ. ಕಲ್ಯಾಣಕ್ಕೆ ಬರುವಾಗ ಸಹಜವಾಗಿ ಮೊದಮೊದಲಿನ ಸ್ಥಿತಿಯಲ್ಲಿ ಆತ ಒಬ್ಬ ಡೋಲು ಬಾರಿಸುವ
ನಟವರ ಜನಾಂಗದ ಮನುಷ್ಯ ಆದರೆ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಓದಿ ಅಧ್ಯಯನ ಮಾಡಿದಂತ ಒಬ್ಬ ವಿಶಿಷ್ಟ ವ್ಯಕ್ತಿತ್ವ ಅವನದು ಇಂಥ ವ್ಯಕ್ತಿ ಬಸವನ ಕಲ್ಯಾಣ ರಾಜ್ಯಕ್ಕೆ ಬಂದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಸವಣ್ಣ ಅರ್ಥ ಮಾಡಿಕೊಳ್ಳತಾನೆ ಶರಣರಿಗೆ ಶರಣರ ಅರಿವು ಗೊತ್ತಾಗ್ತಾ ಇದೆ ನಮ್ಮ ನಿಮ್ಮಂತವರಿಗೆ ಗೊತ್ತಾಗೋದಿಲ್ಲ ಅದು ನಾವಾಗಿದ್ದಪ್ಪಾರ ಯಾವ ಡಂಬರ ಬಾರ್ಸಾಮ ಮದ್ಲಿ ಬಾರ್ಸಾ ಹುಡುಗಾಮ ಅಂತ ನಾವು ಅನುಭವದಾಯಿತು ಸಹಜವಾಗಿ ಅವನ ಚರಿತ್ರೆಯಲ್ಲಿ ಬೇರೆ ಬೇರೆ ವಿಷಯ ಬರ್ತಿದ್ದಾವು ಆದರೆ ಆ ಬಸವಣ್ಣನವರು ಪ್ರಭುವಿನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡ್ರು ಅನುಭವ ಮಂಟಪವನ್ನು ಕಟ್ಟಿದ್ರು ಅದೇನೋ ಏನೋ ಸಿಯೋಗವೋ ಏನೋ ಒಬ್ಬ ಶ್ರೇಷ್ಠ ಗುರುವಿಗಾಗಿ ಹುಡುಕ್ತಾ ಇದ್ದರು ಬಸವಣ್ಣನವರು ಅನುಭವ ಮಂಟಪ ತಯಾರಾಗಿದೆ ನೂರಾರು ಶರಣರು ಪ್ರತಿದಿನ ಬರ್ತಾ ಇದ್ದಾರೆ ಆ ಶೂನ್ಯ ಸಿಂಹಾಸನ ಪೀಠ ಖಾಲಿ ಇದೆ ಹಾಗೆ ಬಸವಣ್ಣನ ಅಂತ ಒಬ್ಬ ವ್ಯಕ್ತಿ ಸಲುವಾಗಿ ಹುಡುಕ್ತಾ ಇದ್ದ ಅಲ್ಲಮ್ಮನ ಆಗಮನ ಆಗ್ತಾ ಇದೆ ಬಸವನ ಕನಸಿನ ಹತ್ತಾರು ವರ್ಷಗಳ ಕನಸು ನನಸಾಗ್ತಾ ಇದೆ ಅಲ್ಲಮ್ಮನ ಆಗಮನದಿಂದಾಗಿ ಅಲ್ಲಮ್ಮನ ಜ್ಞಾನವನ್ನು ಅರ್ಥ ಮಾಡಿಕೊಂಡಂಥ ಬಸವಣ್ಣ ಅಲ್ಲಿಯ ನೂರಾರು ಸಾವಿರಾರು ಲಕ್ಷದ ಮೇಲೆ 96,000 ಗಣಗಳೆಲ್ಲರೂ ಅಲ್ಲಮ್ಮನ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಿದ್ದಾರೆ ಅವನನ್ನೇ ಶೂನ್ಯ ಸಿಂಹಾಸನದ ಅಧಿಪತಿಯನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ರಿ ಹೇಗಿದೆ ಅದು ಬಸವಣ್ಣ ಜಾತಿ ಮತ ಪಂಥ ವರ್ಗ ವರ್ಣ ಲಿಂಗ ಎಲ್ಲವನ್ನೂ ಭೇದ ಮಾಡದಿರುವಂಥ ವ್ಯಕ್ತಿ ಸರ್ವರಿಗೂ ಸಮಪಾಲು ಸಮಬಾಳು ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿ ಬಸವಣ್ಣನವರು ಕೆಳಜಾತಿ ಮೇಲ್ಜಾತಿ ಇಲ್ಲವೇ ಇಲ್ಲ ಒಂದೇ ಒಂದು ಜಾತಿಯೇ ಅದು ಮನುಷ್ಯ ಜಾತಿ ಮನುಷ್ಯ ಕುಲ ಒಂದೇ ಅದರಲ್ಲಿ ಎರಡು ಭೇದ ಅಷ್ಟೇ ಒಂದು ಗಂಡು ಮತ್ತೊಂದು ಹೆಣ್ಣು ಇದನ್ನು ಇಡೀ ವಿಶ್ವಕ್ಕೆ ತೋರಿಕೊಟ್ಟಂಥ ವ್ಯಕ್ತಿ ಬಸವಣ್ಣವರು ಇದನ್ನು ಪ್ರತಿಪಾದನೆ ಮಾಡಿದ ವ್ಯಕ್ತಿ ಅಲ್ಲಮ್ಮ ಚನ್ನಬಸವಣ್ಣ ಸಿದ್ದರಾಮ ಅಂತ ಅನೇಕ ಶರಣರು ಬರೆದಿದ್ದಾರೆ ಇಲ್ಲಿ ಇಂಥ ಜ್ಞಾನಿಯಾದಂಥ ಅಲ್ಲಮ್ಮ ಕಲ್ಯಾಣಕ್ಕೆ ಬಂದ ಮೇಲೆ ಆ ಬಸವಣ್ಣನ ಸಂಪರ್ಕಕ್ಕೆ ಬಂದ ಮೇಲೆ ಅಲ್ಲಿರುವಂಥ ಶರಣರ ರೀತಿಯನ್ನು ನೋಡಿಕೊಂಡು ಅಲ್ಲಿ ವಿಮಲ ಪರಂಜ್ಯೋತಿ ಸಾಮಾನ್ಯವಾಗಿ ನಾವು ಜ್ಞಾನಕ್ಕೆ ಪರಿಶುದ್ಧತೆಯನ್ನು ತೋರಿಸಿದ್ದೇವೆ ನಮ್ಮ ಪೌರಾಣಿಕ ಕಲ್ಪನೆಯ ಪ್ರಕಾರವಾಗಿ ಶಾರದೆಗೆ ಸರಸ್ವತಿಗೆ ಬಿಳಿಯ ಸೀರೆಯನ್ನು ಉಡಿಸಿರ್ತಾರೆ ಅಂದರೆ ಪರಿಶುದ್ಧತೆ ಅಂತ ಜ್ಞಾನ ಪರಿಶುದ್ಧ ಅದು ನಿರ್ಮಲ ವಿಮಲ ಅದು ಜ್ಯೋತಿ ಸ್ವರೂಪ ಇಂಥ ಒಬ್ಬ ಜ್ಞಾನಿ ಅಂತ ವ್ಯಕ್ತಿ ಬರ್ತಾ ಇದ್ದಾನೆ ಆತ ಬಯಲುದೇಹಿ ಅಂತ ಕರೆಯುವಂಥದ್ದು ವ್ಯೋಮಕಾಯ ಆಕಾಶಕಾಯ ಯಾಕೆ ಹಿಂಗೆ ಕರೀತಾರೆ ಅವನು ಅಂದರೆ ಈ ಇಹಲೋಕದಲ್ಲಿ ಬದುಕುವ ಸ್ಥಿತಿಯನ್ನು ಕಂಡಂಥ ಆ ಅಲ್ಲಮ ಪ್ರಭುದೇವ ಕಾಯದ ಮಹತ್ವ ಅವನಿಗೆ ಗೊತ್ತಿದೆ ಕಾಯವನ್ನು ವಜ್ರ ಸದೃಶವಾಗಿ ಮಾಡಿಕೊಳ್ಳೋದು ಅವನು ಗೊತ್ತೈತಿ ಬಯಲು ಮಾಡಿಕೊಳ್ಳುವಂಥ ಶಕ್ತಿಯು ಅವನಿಗೆ ಗೊತ್ತಿದೆ ಆದರೆ ಅದನ್ನು ಯಾರಿಗೂ ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವಾಗ ಇದಕ್ಕೆ ಇಂಥ ಒಂದು ರೀತಿಯನ್ನು ಆತ ತನ್ನ ಸ್ವತಃ ಸಿದ್ಧಿಯ ಮೂಲಕವಾಗಿ ಪಡೆದಂಥ ವ್ಯಕ್ತಿ ಪ್ರಭುದೇವ ಈ ಪ್ರಭುದೇವನ ಬಗ್ಗೆ ಚಾಮರಸನ ಪ್ರಭುಲೇಖಲೆಯಲ್ಲಿ ಒಂದು ಸುಂದರವಾದ ಪದ್ಯ ಇದೆ ಮಂಗಲಾಚರಣ ಪದ್ಯದಲ್ಲಿ ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನು ತನ ತಾರು ಚರಣ ಅಂಭೋಜಗನ ಮಹಿಮ ನಾಮ ರೂಪ ಕ್ರೀಕಳಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಪರಶಿವ ಬೇರೆಯಲ್ಲ ಅಲ್ಲಮ ಬೇರೆಯಲ್ಲ ಎನ್ನುವಂಥ ರೀತಿಯಲ್ಲಿ ಆ ಚಾಮರಸ ಆ ಪದ್ಯವನ್ನು ಹೆಣೆದಿದ್ದಾನೆ ಅಂದರೆ ಬಸವಾದಿ ಶರಣರೆಲ್ಲರೂ ಅಲ್ಲಮ್ಮನನ್ನು ಶಿವಸ್ವರೂಪದಲ್ಲೇ ಕಾಣ್ತಾ ಇದ್ದಾರೆ ಇಂಥ ಶಿವಸ್ವರೂಪಿಯಾಗಿರುವಂಥ ಈ ವ್ಯಕ್ತಿ ಕಲ್ಯಾಣಕ್ಕೆ ಬಸವಣ್ಣನ ರಾಜ್ಯಕ್ಕೆ ಬಂದ ಮೇಲೆ ಇಲ್ಲಿರುವಂಥ ಶರಣರ ಕುಂದುಕೊರತೆಗಳನ್ನು ನೋಡ್ಕೊಳ್ತಾನ ಒಂದು ಉದಾಹರಣೆಯಲ್ಲಿ ಸಿದ್ಧರಾಮ ಸೊನ್ನಲಿಗೆ ಸಿದ್ಧರಾಮ ಮೊದಮೊದಲು ಜಂಗಮ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶಕ್ಕಾಗಿ ಕೆರೆ ಕಾಲುವೆ ಗುಡಿ ಗುಂಡಾರಗಳನ್ನು ಕಟ್ಟಿಸಿ ಜನಕಲ್ಯಾಣ ಮಾಡ್ತಾ ಇದ್ದರೆ ಕಂಡು ಹೇಳಿ ಪೇಚಾಡ್ತಾ ಇದ್ದ ಕರ್ಮ ಮಾರ್ಗದಲ್ಲಿ ಮುನ್ನಡಿತಾ ಇದ್ದ ಗುಡಿ ಗುಂಡಾರ ಕಟ್ಟಿದರೆ ಪುಣ್ಯ ಬರುತ್ತೆ
ಈ ಒಂದು ಮನೋಭಾವನೆಯಲ್ಲಿ ಆತ ಇದ್ದ ಸಿದ್ಧರಾಮ ಆ ಸಿದ್ಧರಾಮನ ಸ್ಥಿತಿಯನ್ನು ಕಂಡಂತ ಅಲ್ಲಮ ಅಲ್ಲಿ ಹೋಗ್ತಾ ಇದ್ದಾನ ಈ ಜಂಗಮ ಸ್ವರೂಪಿಯಾದಂತ ಅಲ್ಲಮನ ಒಂದು ವಿಶಿಷ್ಟ ಗುಣ ಎಂದರೆ ಯಾವ ಶರಣರು ಅರೆಕೊರೆ ಜ್ಞಾನದಿಂದ ಬಳಲುತ್ತಾರೆಯೋ ಕರ್ಮ ಮಾರ್ಗದಲ್ಲಿ ತೊಡಕಿರ್ತಾರೆಯೋ ಅಂತ ವ್ಯಕ್ತಿಗಳನ್ನು ಇವನಾಗಿಯೇ ಅರಸಿ ಅರಸಿ ಹೋಗುತ್ತಾನೆ ಇಂಥ ಗುಣ ಬಹಳ ಜನರಲ್ಲಿ ಕಡಿಮೆ ಶಿಷ್ಯರು ಗುರುವಿನ ಹತ್ತಿರ ಬರುವುದು ವಾಡಿಕೆ ಆದರೆ ಗುರುವೇ ಶಿಷ್ಯರ ಹತ್ತಿರ ಹೋಗುವಂಥದ್ದು ಆ ಘನ ವ್ಯಕ್ತಿತ್ವಕ್ಕೆ ಒಂದು ನಿದರ್ಶನ ಅದು ಸಿದ್ಧರಾಮ ಕರ್ಮ ಮಾರ್ಗದಲ್ಲಿ ತೊಳಲಾಡುತ್ತಿರುವಂಥ ಸ್ಥಿತಿಯನ್ನು ಕಂಡುಕೊಂಡು ಕೆರೆ ಕಟ್ಟಿಸುವ ಸಂದರ್ಭದಲ್ಲಿ ಸನ್ನಲಪುರಕ್ಕೆ ಹೋಗಿಕೊಂಡು ಸಿದ್ಧರಾಮನ ಸ್ಥಿತಿಯನ್ನು ಕಂಡು ಮರುಗ್ತಾನ ಚಿಕ್ಕ ಸಂಸಾರವನ್ನು ಸಡಿಲಿಸಿ ಹೊಕ್ಕನಲ್ಲ ಹಿರಿಯ ಸಂಸಾರ ಕಕ್ಕಟ ವಿಖ್ಯಾತಿ ಲಾಭದ ಇಚ್ಛೆಯಲಿ ಸಿದ್ಧರಾಮ ಕೀರ್ತಿಗೋಸ್ಕರವಾಗಿ ಕೀರ್ತಿಯ ಪಡೆಯುವ ಸಲುವಾಗಿ ವ್ಯಾಮೋಹಕ್ಕೊಳ ಕೀರ್ತಿಯ ಶನಿಯ ವ್ಯಾಮೋಹಕ್ಕೊಳಗಾದಂಥ ಈ ಮನುಷ್ಯ ತನ್ನ ನಿಜ ವ್ಯಕ್ತಿತ್ವವನ್ನು ಮರೆತುಬಿಟ್ಟಾನಲ್ಲಪ್ಪ ಇವ ಅಂತೇಳಿ ವ್ಯಥೆ ಆಗ್ತಾ ಇದೆ ಆ ವಡ್ಡ ರಾಮನನ್ನು ಕರೀರು ವಡ್ರೆ ಎತ್ಕೊಂಡು ಹೋಗಿ ಆ ಕೆರೆ ಕಟ್ಟುವಂಥ ಗುಡಿ ಕಟ್ಟುವಂಥ ವಡ್ಡರನ್ನು ಕರೆದಾಗ ಸಿಟ್ಟು ಬರತಿ ಸಿದ್ಧರಾಮ ಸಿಟ್ಟಿನಿಂದ ಬರ್ತಾನ ಇಬ್ಬರಿಗೂ ಸಂವಾದ ಆಗ್ತಾ ಇದೆ ತಾವೆಲ್ಲ ಕಥೆಯಲ್ಲಿ ಇವ ಚರಿತ್ರೆಯಲ್ಲಿ ಕೇಳಿದಂಥ ಮಾತಿದು ಕೊನೆಗೆ ಸಿದ್ಧರಾಮ ತನ್ನ ಕರ್ಮ ಮಾರ್ಗವನ್ನು ಬಿಟ್ಟುಕೊಟ್ಟು ಪಾಪ ಪುಣ್ಯಗಳ ಈ ಒಂದು ತೊಳಲಾಟವನ್ನು ಬಿಟ್ಟುಕೊಟ್ಟು ಕಾಯಕ ಮಾರ್ಗದ ಮಹತ್ವವನ್ನು ಅರ್ಥ ಮಾಡಿಕೊಳ್ತಾನ ಜೊತೆಗೆ ಕಲ್ಯಾಣಕ್ಕೆ ಬರ್ತಾ ಇದ್ದಾನೆ ಕರ್ಕೊಂಬರ್ತಾರ ಚನ್ನಬಸವನ ದೀಕ್ಷೆ ಕೊಡ್ತಾನ ಆ ಸಿದ್ಧರಾಮ ಆವಾಗ ಶಿವಯೋಗಿಯಾಗಿ ಮಾರ್ಪಡ್ತಾನ ಇದೆಲ್ಲ ಚರಿತ್ರೆಯಲ್ಲಿ ಬರುವಂಥ ವಿಷಯ ಇದೇ ರೀತಿಯಾಗಿ ಕಾಯಕ ಮಹತ್ವ ಕೊಟ್ಟಂಥ ವ್ಯಕ್ತಿ ಒಬ್ಬವಿದ್ದ ಗೋರಕ್ಷ ಅಂಥೇಳಿ ಆತ ತಪೋಸಿದ್ಧಿಯನ್ನು ಪಡ್ಕೊಂಡು ತನ್ನ ದೇಹವನ್ನು ವಜ್ರ ಸದೃಶ ಮಾಡಿಕೊಂಡದ್ದ ಅವನ ದೇಹಕ್ಕೆ ಖಡ್ಗದಿಂದ ಹೊಡೆದ ಪರ ಆ ದೇಹ ಖಣ್ 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 ಅಂತ ಬರತ್ತು ನಾನು ಈ ಕಾಯವನ್ನು ಗೆದ್ದಿದ್ದೇನೆ ನಾನು ಚಿರಂತನವಾಗಿರುತ್ತಿದ್ದೇನೆ ಚಿರಂಜೀವಿಯಾಗಿದ್ದೇನೆ ನನಗೆ ಸಾವೇ ಇಲ್ಲ ಎನ್ನುವಂಥ ಒಂದು ತಪ್ಪು ಕಲ್ಪನೆಯಲ್ಲಿ ಒದ್ದಾಡ್ತಾ ಇದ್ದವ ಪ್ರಭುದೇವ ಹೋದ ಖಡ್ಗವನ್ನು ತೆಗೆದುಕೊಂಡ ತಗೋ ನನ್ನ ಖಡ್ಗವನ್ನು ಹೊಡಿ ನನಗೆ ನಾನು ಹೇಗೆ ಚಿರಂಜೀವಿಯಾಗಿದೆ ನೋಡ್ಕೋ ಅಂತ ಕಂಡು ಹೇಳಿ ಗೋರಕ್ಷ ಚಾಲೆಂಜ್ ಮಾಡ್ತಾನ ಪ್ರಭುದೇವ ಆಯ್ತು ಬಿಡು ನೋಡೋಣ ಅಂತ ಕಂಡು ಹೇಳಿ ಖಡ್ಗ ತೆಗೆದುಕೊಂಡು ಅವನ ದೇಹಕ್ಕೆ ಒಂದು ಸಲ ಹೊಡಿತಾನ ಅದು ವಜ್ರಕ್ಕೆ ಸ್ಟೀಲಿಗೆ ಉಕ್ಕಿಗೆ ಹೊಡೆದಂಗೆ ಆ ಖಡ್ಗ ಕಣ್ ಕಣ್ ಕಣ್ಣು ತತ್ತಿದ್ದು ಆವಾಗ ಪ್ರಭುದೇವ ಹೇಳ್ತಾನ ಏನಪ್ಪ ಈ ದೇಹ ಶಾಶ್ವತವನ ಏ ಹೌದು ಶಾಶ್ವತ ನೋಡಿ ನಾನು ವಜ್ರದಿಯಾಗಿದ್ದೇನೆ ಅಂತಕಂಡು ಆ ಗೋರಕ್ಷ ಹೇಳ್ತಿದ್ದಾನ ಆಯ್ತಪ್ಪ ಒಳ್ಳೆಯದು ತಗೋ ಇದೇ ಖಡ್ಗವನ್ನು ನೀ ತೆಗೆದುಕೋ ನನ್ನನ್ನು ಹೊಡಿ ಅಂತ ಕೇಳ್ತಾನವ ಆ ಖಡ್ಗವನ್ನು ತೆಗೆದುಕೊಂಡಂತಹ ಗೋರಕ್ಷ ಪ್ರಭುದೇವನ ಕಾಯಕ್ಕೆ ಹೊಡಿತಾನ ದೇಹಕ್ಕೆ ಹೊಡಿತಾನ ಅದು ಗಾಳಿಯಲ್ಲಿ ತೇಲ್ದಂಗಾಗೈತೆ ಗಾಳಿಯಲ್ಲಿ ತೇಲ್ದಂಗಾಯ್ತು ಆತ ಬಯಲು ದೇಹಿಯಾಗಿದ್ದ ಬಯಲು ದೇಹಿಯಾಗಿದ್ದ ಇದು ನಿಜವಾದ ಸಿದ್ಧಿ ಇದನ್ನು ಗೋರಕ್ಷಕ್ಕೆ ತೋರಿಸಿಕೊಟ್ಟ ಹೀಗೆ ಇಂಥ ನೂರಾರು ಶರಣರಿಗೂ ಮುಕ್ತಾಯಕ್ಕನಿಗೂ ಸಾಮಾನ್ಯ ಜನ ಶರಣರಿಗೂ ಸಹಿತ ಈ ಅರಿವಿನ ಮಹತ್ವವನ್ನು ತೋರಿಸಿಕೊಟ್ಟ ಕಾಯಕದ ಮಹತ್ವವನ್ನು ತೋರಿಸಿಕೊಟ್ಟ ಈ ಕಾಯದ ಅಸ್ತಿತ್ವದ ಬಗ್ಗೆ ಸಮರ್ಪಕವಾದ ತಿಳುವಳಿಕೆಯನ್ನು ಎಲ್ಲ ಶರಣರಿಗೆ ಕೊಡ್ತಾ ಇದ್ದಾನೆ ಇಂಥ ವ್ಯಕ್ತಿ ಇಲ್ಲಿ ಹೇಳುವಂತೆ ನಿರ್ಮಲ ಮನದ ಶರಣರ ಬಳಿ ಸಾರಿ ಇಷ್ಟಲಿಂಗವನ್ನು ಧರಿಸಿ ಗುರುಲಿಂಗ ಜಂಗಮರಿಗೆ ಕಾಯ ವಾಚ ಮನಸ ತನುತ್ರಯಗಳ ಮೂಲಕವಾಗಿ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಮೂಲಕವಾಗಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳ ಮೂಲಕವಾಗಿ ಯಾರು ಇಷ್ಟಲಿಂಗ ಪೂಜಿಸಿ ಶಿವಯೋಗ ಸಾಧನೆ ಮಾಡುತ್ತಾರೆಯೋ ಅವರು ಮಾತ್ರ ಶರಣರು ಆ ಶರಣರ ಒಂದು ವ್ಯಕ್ತಿತ್ವ ಎಂತಹದಪ್ಪ ಅಂದ್ರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಬಹುತೇಕ ನಮ್ಮ ವೈದಿಕ ಸಿದ್ಧಾಂತದಲ್ಲಿ ಬರುವಂಥ ಮಾತೇನಪ್ಪ ಅಂತಂದರೆ ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಅಂತ ಎಲ್ಲರೂ ಮಾಯೆ 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 ಅಂತಾರೆ ಪ್ರಭುದೇವ್ ಹಂಗೆ ಹೇಳೋದಿಲ್ಲ ಹೆಣ್ಣು ಮಾಯೆ ಎಂಬರು ಹೊನ್ನು ಮಾಯೆ ಎಂಬರು ಮಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಎಂದು ಹೇಳಿದ ವ್ಯಕ್ತಿ ಅಲ್ಲವ ಪ್ರಭುದೇವ ಇದನ್ನು ಅರ್ಥ ಮಾಡಿಕೊಂಡಂಥ ಶರಣರು ಹೆಣ್ಣಿನೊಂದಿಗೆ ಬದುಕಿ ತೋರಿಸಿದರು ಹೊನ್ನಿನೊಂದಿಗೆ ಬದುಕಿ ತೋರಿಸಿದರು
ಮಣ್ಣಿನೊಂದಿಗೆ ಬದುಕಿ ತೋರಿಸಿದರು. ಗೃಹಸ್ಥರಾಗಿದ್ದುಕೊಂಡು ಶರಣತ್ವವನ್ನು ಪಡೆದುಕೊಂಡಂತಹ ವ್ಯಕ್ತಿತ್ವ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದಪ್ಪಾರ ಅದು ಬಸವಾದಿ ಶರಣರು. ಅಷ್ಟೇ ಅಲ್ಲ, ಅವರು ಹೇಗೆ ಬದುಕಿದ್ರಪ್ಪ ಅನ್ನಕ್ಕೆ, ಹೆಣ್ಣಿನೊಂದಿಗೆ ಬದುಕಿ ತೋರಿದರು, ಮಣ್ಣಿನೊಂದಿಗೆ ಬದುಕಿ ತೋರಿದರು, ಹೊನ್ನಿನೊಂದಿಗೆ ಬದುಕಿ ತೋರಿದರು, ಎಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎನ್ನುವಂಥ ದಾಸೋಹ ಪ್ರಜ್ಞೆಯನ್ನು ಅವರು ಇಟ್ಕೊಂಡಿದ್ದರು. ಅವರು ಶರಣರು. ಮನುಷ್ಯರು ಮತ್ತು ಶರಣರಲ್ಲಿ ಇರುವ ವ್ಯತ್ಯಾಸ ಏನಪ್ಪ ಅಂದರೆ, ನಾವು ದುಡಿತಿದ್ದೇವೆ, ಊಟ ಮಾಡ್ತಾ ಇದ್ದೇವೆ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ತಿದ್ದೇವೆ, ಇಂದಿಂಗೆ ನಾಳಿಂಗೆ ಬೇಕೆಂದು ಕೂಡಿ 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 ಇಡ್ತಾ ಇದ್ದೇವೆ. ನಿಸರ್ಗದಲ್ಲಿ ಲಕ್ಷ ಲಕ್ಷ ಪ್ರಕಾರದ ಜೀವಿಗಳಿದಾವು. ಒಂದು ಹುಲಿ ಹಸಿವಾದಾಗ ಊಟ ಮಾಡುತ್ತದೆ, ಅಂದು ಊಟ ಮಾಡಿ ವಿರಮಿಸುತ್ತದೆ, ನಾಳೆಗಾಗಿ ವಿಚಾರ ಮಾಡುವುದಿಲ್ಲ. ಒಂದು ಗುಬ್ಬಿ, ಒಂದು ಕಾಗೆ, ಒಂದು ನರಿ, ಒಂದು ನಾಯಿ, ಒಂದು ಬೆಕ್ಕು ಇಂದಿಂಗೆ ಏನು ಬೇಕಾಗಿದೆಯೋ ಅಷ್ಟು ಊಟ ಮಾಡ್ತಾವು, ಆರಾಮಾಗಿ ಸ್ವಚ್ಛಂದವಾಗಿ ವಿಹಾರ ಮಾಡ್ತಿದ್ದಾವು. ಮನುಷ್ಯ ಇಂದು ಊಟ ಮಾಡಿ ನಾಳೆಗಾಗಿ ನಾಳೆಗಾಗಿ ಕೂಡಿ ಕೂಡಿ ಇಡುತ್ತಾ ಆ ಚಿಂತೆಯಲ್ಲಿಯೇ ಚಿತೆ ಇರುತ್ತಾನೆ. ಇದು ಮನುಷ್ಯರ ಗುಣ. ಶರಣರು ಹಾಗಿಲ್ಲ. ಇಂದಿಂಗೆ ನಾಳಿಂಗೆ ಬೇಕೆಂದ ನಾಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಎನ್ನುವ ರೀತಿ. ಈ ಹಿನ್ನೆಲೆಯಲ್ಲಿ ಆ ಪ್ರಭುದೇವ ಆ ಎಲ್ಲ ಶರಣರಿಗೂ ಕರ್ಮಪಥವನ್ನು ಬಿಡಿ, ಕಾಯಕ ಮಾರ್ಗವನ್ನು ಹಿಡಿಯಿರಿ, ನಿರ್ಮಲವಾದ ಮನಸ್ಸಿನಿಂದ ನೀವು ಇಷ್ಟಲಿಂಗವನ್ನು ಪೂಜಿಸಿರಿ, ಜ್ಞಾನಿಗಳಾಗಿರಿ, ಅನುಭವದ ಮೂಲಕವಾಗಿ ನಿಮ್ಮ ವಚನವನ್ನು ರಚಿಸಿರಿ, ಬಸವನ ಮಾರ್ಗದಲ್ಲಿ ಮುನ್ನಡೆಯಿರಿ ಎಂದು ಎಲ್ಲ ಶರಣರಿಗೂ ಉಪದೇಶ ಮಾಡ್ತಿದ್ದಾನೆ ನಮ್ಮ ಪ್ರಭುದೇವ. ಅಷ್ಟೇ ಅಲ್ಲ, ಅಕ್ಕಮಹಾದೇವಿ ಅಂಥ ವ್ಯಕ್ತಿಗೆ, ಸತ್ಯಕ್ಕನಂತವರಿಗೆ, ಅಜಗಣ್ಣನ ಸಹೋದರಿ ಆದಂಥ ಮುಕ್ತಾಯಕ್ಕನಿಗೆ ಜ್ಞಾನದ ನಿಜವಾದ ಮಾರ್ಗವನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ ಪ್ರಭುದೇವ. ನೋಡ್ರಿ, ಇಂಥ ವ್ಯಕ್ತಿ ಕಾಯಕ ತತ್ವದ ಮರ್ಮವನ್ನು ಅರಿಹಿ ನಿಜ ಶರಣ ಪಥವ ತೋರಿಸಿದ. ಈ ಲೋಕದಲ್ಲಿ ಬದುಕುವಂಥ ಅತ್ಯಂತ ಸರಳವಾದ ನಿರ್ಮಲವಾದ ಮನಸ್ಸಿನ ಭಕ್ತಿ ಏನಿದೆಯಲ್ಲ ಅದೇ ಶಾಶ್ವತ. ಆಡಂಬರದ ಭಕ್ತಿ ಉಪಯುಕ್ತವಿಲ್ಲ. ಈ ಕಾಯಕದ ಮಹತ್ವವನ್ನು ಅರಿಸಿಕೊಂಡು ಪವಿತ್ರವಾಗಿರುವಂಥ ಜ್ಞಾನವನ್ನು ಪಡೆದುಕೊಳ್ಳ್ರಿ ಅಂತ ಹೇಳಿಕೊಂಡು ಆ ಶೂನ್ಯ ಸಿಂಹಾಸನದ ಅಧಿಪತಿಯಾಗಿ ನಿಜವಾಗಿಯೂ ಜಗತ್ತಿನಲ್ಲಿ ಇಂಥ ಜ್ಞಾನಿಯನ್ನು ಹುಡುಕುವಂತಹದ್ದು ಬಹಳ ಅಪರೂಪ. ಅವನ ಸಾವಿರಾರು ವಚನಗಳನ್ನು ಇವತ್ತು ಅನೇಕ ವಿದ್ವಾಂಸರು ಒಂದೊಂದು ವಚನಕ್ಕೆ ಒಂದೊಂದು ಗ್ರಂಥ ಬರೆಯುವಷ್ಟು ಪವಿತ್ರವಾಗಿರುವಂಥ ವಚನಗಳು, ಅಷ್ಟೇ ಅರ್ಥಗರ್ಭಿತವಾದ ವಚನಗಳು. ಆ ಬೆಳಗಿನ ವಚನಗಳಂತೂ ನಮ್ಮಂಥ ಸಾಮಾನ್ಯ ವರ್ಗಕ್ಕೂ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ವಿದ್ವಾಂಸರು ಸಹಿತ ಹಳ್ಳಿ ಮಾತನ್ನ ಹೇಳಬೇಕಪ್ಪ ಅಂದರೆ ತಿಣಿಕೆ ಆಡ್ತಾರ ಅರ್ಥ ಆಗಂಗಲ್ಲ. ಅಂಥ ಬೆಡಗು ಬೆರಗು ಬೆಳಕು ಆ ಅಲ್ಲಮ್ಮನ ವಚನಗಳಿದ್ದಾವು. ಇಂಥ ವಿಮಲವಾಗಿರುವ ಪವಿತ್ರವಾಗಿರುವಂಥ ಆ ಪ್ರಭುದೇವನ ವ್ಯಕ್ತಿತ್ವವನ್ನು 5 ನಿಮಿಷಗಳಲ್ಲಿ ಹೇಳುವುದಲ್ಲ, 50 ಗ್ರಂಥಗಳಲ್ಲಿ 500 ಗ್ರಂಥಗಳಲ್ಲಿ ಹೇಳಲಿಕ್ಕೂ ಆಗೋದಿಲ್ಲ. ಇಂಥ ಆ ಪ್ರಭುದೇವನ ಮಾರ್ಗವನ್ನು ಅಪ್ರತಿಮ ಚೇತನ ನೀ ನನಗೆ ತೋರಪ್ಪ ಅಂತ ಕಂಡು ನಾನು ಅವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಇಂಥ ಅಪ್ರತಿಮ ಚೇತನದಲ್ಲಿ ಬೇಡಿಕೊಳ್ಳೋಣ. ನಾಳೆಯ ಸಂಚಿಕೆಗಾಗಿ ನಾವು ನೀವು ಮತ್ತೆ ಭೇಟಿಯಾಗೋಣ. ಶರಣ ಶರಣಾರ್ಥಿ. ಬಸವಲಿಂಗಾಯ ನಮಃ.